ಹೇಳ್ಬೇಕ ಅಡೆತಡೆಯಿಲ್ಲದ್ದು ನಿಶ್ಶಬ್ದಂ ಬ್ರಹ್ಮವಾಗಿರುವ ಅವಿನಾಶಿಯ ಜಾಯ ಇಂಥದ್ದರಲ್ಲಿ ಬೈದ ರೂಪ ಕಾಣಿಸ್ತು. ಕಂಡಿದ್ದರಲ್ಲಿ ಪ್ರಪಂಚ ಜಗತ್ತು ಎಂದು ಎರಡು ಭಾಗ ಕಂಡವು. ಸಸ್ಯ ಪ್ರಾಣಿ ಖನಿಜ ದ್ರವ ಭಸ್ಮ ಅಗ್ನಿತತ್ವ ತತ್ವ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಕರಣ ಶಬ್ದ ಸ್ಪರ್ಶ ರೂಪ ರಸ ಗಂಧ. ಅಪ್ಪಿನಲ್ಲಿ ಪೃಥ್ವಿಯಿಂದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಪೃಥ್ವಿಯಲ್ಲಿ ಅಪ್ಪಿನಲ್ಲಿ ಆಕಾಶ ತುಂಬಿಡುತ್ತೆ. ಅಪ್ಪು ತೇಜ ಶಬ್ದ ಸ್ಪರ್ಶ ರೂಪ ರಸ ಅದು ತೇಜಕ್ಕೆ ಶಬ್ದ ಸ್ಪರ್ಶ ರೂಪ, ವಾಯುವಿಗೆ ಶಬ್ದ ಸ್ಪರ್ಶ ರೂಪ ಕಾಣಿಸಲ್ಲ, ಆಕಾಶಕ್ಕೆ ಒಂದೇ ತತ್ವ. ಈ ಪಂಚತತ್ವಗಳಿಂದ ಪಂಚೀಕರಣ ಮಾಡಲಾಗಿ ಪದಾರ್ಥಗಳು ಕಂಡು ಇವುಗಳಿಂದ ಜಗತ್ತಿನ ಅಭಿವೃದ್ಧಿ ಕಾರಣವಾಯಿತು. ಚರಾಚರ ಪದಾರ್ಥಗಳು ಸೃಷ್ಟಿಗೆ ಮೂಲವಾಯಿತು. ನಾದೋ ಬ್ರಹ್ಮವಾಯಿತು. ಅಲ್ಲದೆ ಆತ್ಮಪ್ರಜ್ಞೆಗೆ ಎಚ್ಚರ ಬೇಕಾಯಿತು. ಎಚ್ಚರ ಯಾವೆಂದರೆ ಭಿನ್ನ ಭಾವ ದಿಚ್ಚೆ ತೋರದು ಇವುದೇ ಜ್ಞಾನ. ಆ ಜ್ಞಾನ ಬೇಕು. ಕಾರಣ ಮನುಷ್ಯನಲ್ಲಿ ಕಂಡುಬಂತು. ಆದ್ದರಿಂದ ಮಾನವನು ಪ್ರಜ್ಞಾನಂ ಬ್ರಹ್ಮನಾಗಿರಬೇಕು. ಶಿವಜಾಯ ಇದು